ಬಿಜೆಪಿ ಸರ್ಕಾರ ಬಂದರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಬೆಳಗಾವಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾರಕಿಹೊಳಿ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ ಶಾಸಕ ಯತ್ನಾಳ್. ಬಿಜೆಪಿ ಸರ್ಕಾರ ಬಂದರೆ ನಾನೇ ಸಿಎಂ ಆಗ್ತೀನಿ ಮುಂದೆ. ಯತ್ನಾಳ್ ಹೇಳ್ತಾ ಇರೋದೇನು ಇದು ಮೊದಲಲ್ಲ, ಆದರೆ ಮುಂದಿನ ಚುನಾವಣೆ ಅಂತ ಹೇಳಿದ್ದಾರೆ ಅವರು. ಮುಂದಿನ ವಿಧಾನಸಭೆ ಚುನಾವಣೆ ಇನ್ನೂ 5 ಇನ್ನೂ 4 ವರ್ಷ ಕಳೆದ್ಮೇಲೆ ಜಾರಕಿಹೊಳಿ ಮನೆ ಮುಂದೆ ಹೋಗಿ ಯಾಕೆ ನಿಲ್ತೀರಿ ನೀವು? ಅವ್ರ ಮನೆ ತೊಟ್ಟಿಲಲ್ಲಿ ಇರುವಂಥ ಕೂಸುಗಳಿಗೂ ಕಾಲು ಬೀಳ್ತೀರಿ. ನಿಮಗೆ ಸ್ವಾಭಿಮಾನ ಇಲ್ವಾ ಅಂತ ಮತದಾರರಿಗೆ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಉತ್ತರ ಕರ್ನಾಟಕದವರು ಸಿಎಂ ಆಗಬೇಕು. ಯಾರ ಮನೆ ಮುಂದೆ ಬಂದು ಅಪ್ಪಾಜಿ ಅಪ್ಪಾಜಿ ಅಂತ ನಾನು ಕಾಲು ಬೀಳಲ್ಲ, ನಾನು ಯಾರ ತಲೆನೂ ಬೋಳಿಸುವ ಕೆಲಸ ಮಾಡಲ್ಲ ಅಂತ ಯತ್ನಾಳ್ ಗುಡುಗಿದ್ದಾರೆ. ಬಿಜೆಪಿ ಸರ್ಕಾರ ಬಂದರೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ, ಇದು ಯತ್ನಾಳ್ ಅವರ ಹೇಳಿಕೆ. ನಾನು ಅಲ್ಲಿ ಅಪ್ಪಾಜಿ ಅಪ್ಪಾಜಿ ಅಂದ್ಕೊಂಡು ಕಾಲೆಲ್ಲ ಬೀಳಲ್ಲ, ಯಾರ ತಲೆನೂ ಬೋಳಿಸಿಲ್ಲ, ನಾನು ಬೋಳಿಸಲ್ಲ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ಅವ್ರ ಮನೆ ಮುಂದೆ ಯಾಕೆ ಹೋಗಿ ನಿಲ್ತೀರಿ ನೀವು, ಕಾಲು ಬೀಳ್ತಿರಲ್ವಾ ಅಂತ. ಅಟ್ಟು ಸಾರ್ ಮೇಲೆ ನಿಮಗ ಬೇಕಾದ ಎಲ್ಲ ಕಡೆ ಹಾಕೋಬಲ್ಲ ನೀ ಸಲ ಕೆಡೋದಕ್ಕೆ ಸಲ ಇವನ್ ಕೆಡವೇ ಬಿಡಬೇಕು. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಅವರು ತಯಾರಾಗ್ಯಾರ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದವ್ರೆ ಬಿಜೆಪಿ ಅಧಿಕಾರ ಬಂದ್ರೆ ನಾನೇ ಮುಖ್ಯಮಂತ್ರಿ ಆಗವರು. ನಾನು ನಿಮ್ಮ ಮನೆ ಕಾಯಿದಿಲ್ಲ, ನಿಮ್ಮನ್ನ ಅಪ್ಪಾಜಿ ತಂದು ಕಾಲ್ಬುಜಿ ಮಗನ ಅಲ್ಲ. ಏನು ಕಡಿಮೆ ನಾವೆಲ್ಲ ಮುಖ ಜೊತೆ ಮಾಡಿ ನಿಮ್ಮ ಮನೆ ತಲೆ ಬೋಳಿಸೋ ಗೆಲಕ್ಕೆ ನಾವಲ್ಲ. ದೇವ್ರ ನಮ್ ಕೊಟ್ಟಣ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿದಾಕ ನಾವು ಚುನಾವಣೆ ಮಾಡಬೇಕಾಗಿದ್ದೀವಿ. ಅವರು ಬಿಡ್ರಿ ತೊಟ್ಲಾಗಿರೋ ಹೊಕ್ಕು ಕಾಲ ಅಟ್ಟು ಸಾರ್ ಮೇಲಿಲ್ಲ ನಿಮಗ ಬೇಕಾದ ಎಲ್ಲ ಕಡೆ ರೊಕ್ಕ ಬಂದ್ಬಲ್ಲ ನೀ ಸಲ ಕೆಡೋದಕ್ಕೆ ಸಲ ಇವನು ಕೆಡವೇ ಬಿಡಬೇಕು. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಅವರು ತಯಾರಾಗ್ಯಾರ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದವ್ರೆ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯಿದಿಲ್ಲ, ನಿಮ್ಗೆ ಅಪ್ಪ ಸೀಪ ತಂದು ಕಾಲ್ಬುಜಿ ಮಗನ ಅಲ್ಲ. ಏನು ಕಡಿಮೆ ನಾವೆಲ್ಲ ಮುಖ ಜೊತೆ ಮಾಡಿ ನಿಮ್ಮ ಮನೆ ತಲೆ ಬೋಳಿಸೋ ಗೆಲಕ್ಕೆ ನಾವಲ್ಲ. ದೇವ್ರ ನಮ್ ಕೊಟ್ಟಣ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ನೋಡಿ, ಬೆಳಗಾವಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಪ್ಪಾಜಿ ಅಪ್ಪಾಜಿ ಅಂದ್ಕೊಂಡು ಕಾಲು ಬೀಳೋಕೆ ಹೋಗ್ತಿರಲ್ವಾ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ಅಂತ ಮತದಾರರಿಗೆ ಪ್ರಶ್ನೆ ಮಾಡಿದ್ದಾರೆ. ಜಾರಕಿಹೊಳಿ ಕುಟುಂಬದ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ. ಅವ್ರ ಮನೇಲಿರುವಂಥ ತೊಟ್ಟಲಿರುವಂಥ ಮಕ್ಕಳು ಕಾಲು ಬೀಳೋಕೆ ಹೋಗ್ತಿರಲ್ರಿ. ಮುಂದಿನ ಬಾರಿ ಬಿಜೆಪಿ ಸರ್ಕಾರ ಬಂದರೆ ನಾನೇ ಸಿಎಂ ಆಗ್ತೇನೆ, ಉತ್ತರ ಕರ್ನಾಟಕದವರೇ ಸಿಎಂ ಆಗಬೇಕು, ಇದು ಯತ್ನಾಳ್ ಅವರು ಗುಡುಗಿದ್ದು.